ನಮ್ಮ ಕಾಲದಲ್ಲಿ ಡಿ ಪಿ ಆರ್ ಆಗಿದೆ ತಡ ಮಾಡೋದು ಬೇರೆ ಪ್ರಶ್ನೆ ಬೊಮ್ಮಾಯಿ ಅವರು ಬಸವರಾಜ ಬೊಮ್ಮಾಯಿನೂ ಕೂಡ ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು ಅವರನ್ನೇ ಕೈ ಹಿಡ್ಕೊಂಡಿದ್ದವರು ಯಾರು ಮಾಡಬೇಡಿ ಅಂತ ಈ ವಾಸ್ ಆಲ್ಸೋ 5 ಇಯರ್ಸ್ ಇರಿಗೇಷನ್ ಮಿನಿಸ್ಟರ್ ಅಲ್ವೇನ್ರಿ ನಮ್ಮ ಕಾಲದಲ್ಲಿ ಡಿ ಪಿ ಆರ್ ಆಗಿದೆ 6000 ಚಿಲ್ಲರೆ ಕೋಟಿಗೆ ಎಷ್ಟಕ್ಕೂ ಆಗಿದೆ ಮರ್ತುಬಿಟ್ಟಿದ್ದೀನಿ ಅದು ಕೇಂದ್ರ ಸರ್ಕಾರಕ್ಕೆ ಕಳಿಸಿದೀವಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ಗೆ ಕ್ಲಿಯರೆನ್ಸ್ ಬಂದಿಲ್ಲ ಬಟ್ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಯಾವುದೇ ಅಡೆತಡೆಗಳಿಲ್ಲ ಕೋರ್ಟ್ನ ಆದೇಶನೂ ಕೂಡ ಕ್ಲಿಯರ್ ಆಗಿದೆ ತಮಿಳುನಾಡಿನವರು ಸುಮ್ಮನೆ ಪೊಲಿಟಿಕಲ್ ಕ್ಯಾತೆ ಮಾಡ್ತಾ ಇದ್ದಾರೆ ಅದಕ್ಕೇನು ಮಹತ್ವ ಕೊಡಬೇಕಾದಂತ ಅಗತ್ಯ ಇಲ್ಲ ಇಂದ ಸರ್ಕಾರ ಈಗಾಲೇ ಎರಡು ಕಾಲ ವರ್ಷ ಆಯ್ತು ಇವರು ಬಂದು ಜಲ್ದಿ ಪ್ರಾರಂಭ ಮಾಡಿ ಅಂತ ಒತ್ತಾಯ ಮಾಡೋಕ್ಕೋಸ್ಕರವಾಗಿ ಪಾದಯಾತ್ರೆ ಮತ್ತೆ ಒತ್ತಡ ಹಾಕಿದ್ರಲ್ಲೂ ಇವ್ರು ಮಾಡೋದು ತಂತ್ರ ಅಲ್ಲ ಅದು ಬೊಮ್ಮಾಯಿ ಅವ್ರು ಏನಾರ ಹೇಳ್ತಾರೆ ಆಯ್ತು ಮಾಡಪ್ಪ ನೀನು ತಂತ್ರ ಕಾಂಗ್ರೆಸ್ನವ್ರು ಬಿಟ್ಬಿಡಿ ಓಲಿ ನೀವು ಮಾಡಿ ಪ್ರಾರಂಭ ಮಾಡಿ ಕೆಲಸ ಎಲ್ಲಿ ವಿಳಂಬ ಆಗ್ತಾ ಇದೆ ಅನ್ನೆಸರಿ ಡಿಲೇ ಮಾಡ್ತಾ ಇದ್ದಾರೆ ಯಾಕೆ ಅವರು ಪ್ರಾರಂಭ ಮಾಡಲಿಕ್ಕೆ ತೊಂದರೆ ಏನು ಪ್ರಾರಂಭ ಮಾಡಿ ಅಂತ ಹೇಳೋದು ನಾವು ಅಷ್ಟೇ ಯಾವ ಕೋರ್ಟ್ ಇಲ್ಲ ಇಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ಆದೇಶ ಇಲ್ಲ ವಿರುದ್ಧವಾದಂತ ಆದೇಶ ನೀವು ಅಲ್ಲಿ ಬಾ ಅಲ್ಲಿ ಏನು ಹೇಳ್ತೀವಿ ಗೊತ್ತಾಗುತ್ತೆ ಜನಕ್ಕೆ ನಾವು ಹೇಳ್ತೀವಿ ಏನು ಹೇಳಬೇಕು ಅದು ಹೇಳ್ತೀವಿ ಅಲ್ಲಪ್ಪ ನೀವು ಏನ್ರಿ ಪೆದ್ದ ಪೆದ್ದ ಉತ್ತರ ಪ್ರಶ್ನೆ ಕೇಳ್ತೀರಲ್ಲ ಏನು ಹೇಳ್ತೀರಿ ಸರ್ ಜನಗಳಿಗೆ ಅಂತಂದ್ರೆ ಪ್ರಾರಂಭ ಮಾಡಬೇಕು ಮಾಡಿಲ್ಲ ಇದಕ್ಕೆ ಯಾವುದೇ ತಮಿಳುನಾಡಿನವರು ವಿರೋಧ ಮಾಡಲಿಕ್ಕೆ ಯಾವುದೇ ಅವರಿಗೆ ಕಾನೂನಿನ ಬೆಂಬಲ ಇಲ್ಲ ಸುಪ್ರೀಂ ಕೋರ್ಟ್ನ ಬೆಂಬಲ ಇಲ್ಲ ಅದರಿಂದ ಪ್ರಾರಂಭ ಮಾಡದೇನೆ ವಿಳಂಬ ಮಾಡ್ತಾ ಇದ್ದಾರೆ ಕೂಡಲೇ ಮಾಡಿ ಅಂತ ಒತ್ತಾಯ ಮಾಡೋಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದೀವಿ ಅಂತ ಇನ್ನೇನು ಕನ್ವಿನ್ಸ್ ಮಾಡೋಕೆ ಹೇಳಬೇಕು ವೆದರ್ ಯು ಆರ್ ಕನ್ವಿನ್ಸ್ಡ್ ಆರ್ ನಾಟ್ ಅವ್ರದ್ದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾರ ಕೈ ಕೆಳಗಡೆ ಇರೋದು ಯಾರ ಕೈ ಕೆಳಗಡಪ್ಪ ಇರೋದು ಹಾ ಮತ್ತೆ ಮಾಡಲಿ ಅವರು ನಾನು ಸಾಕ್ಷಿ ಕೊಡೋದು ಅವಕಾಶ ಸಿಕ್ಕಿದಾಗ ಮಾಡ್ತೀನಿ ಅದು ಬೇರೆ ವಿಚಾರ ಬಟ್ ಈಗ ಇನ್ವೆಸ್ಟಿಗೇಟ್ ಮಾಡಲಿ ಪ್ರಾಪರಾಗಿ ಯಾರು ಅಲ್ಲಿ ನನಗೆ ಇರೋ ಇನ್ಫಾರ್ಮೇಷನ್ನು ಪಾಲಿಟಿಷಿಯನ್ಸ್ ಇದ್ದಾರೆ ಅದರಲ್ಲಿ ಪ್ರಭಾವಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾವ್ದಾರು ಯಾರು ಯಾವುದೇ ಪಕ್ಷದಕ್ಕೆ ಸೇರಿಲ್ಲಪ್ಪ ಪ್ರಾಪರಾಗಿ ಇನ್ವೆಸ್ಟಿಗೇಟ್ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಿಸಿ ಅಂತ ಹೇಳೋದಷ್ಟೆ ಯಾರ ಇರಲಿ ರೀ ಆಡಳಿತದಾರ ಇರಲಿ ವಿರೋಧದವರ ಇರಲಿ ತಪ್ಪು ಮಾಡಿದವರು ಶಿಕ್ಷೆ ಆಗಬೇಕು.